ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ತುಮಕೂರು ಜಿಲ್ಲೆಯಲ್ಲೇ ಪ್ರಸಿದ್ಧಿ ಪಡೆದ ಶಿರಾದ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು 19 ಸ್ಥಾನಗಳಲ್ಲಿ 10 ಸ್ಥಾನವನ್ನ ಒಂದು ತಂಡ ಗೆದ್ದರೆ ಇನ್ನು 9 ಸ್ಥಾನಗಳಲ್ಲಿ ಮತ್ತೊಂದು ತಂಡ ಗೆಲುವು ಸಾಧಿಸಿದೆ. ಶಿರಾನಗರದ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ನ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು ಅದರಲ್ಲಿ ಮಾಲಿ ಪ್ರಕಾಶ್, ಆರ್ ರಾಮು, ಆರ್ ಉಗ್ರೇಶ್, ತ್ಯಾಗರಾಜ್, ವಿನಯ್ ಕುಮಾರ್, ಪಾರ್ವತಮ್ಮ, ಆರ್ ರಾಘವೇಂದ್ರ, ಪ್ರೊಫೆಸರ್ ಡಿ ಹೊನ್ನೇಶ್, ಪಿ ಆರ್ ಮಂಜುನಾಥ್, ಎಸ್ ಕೋದಂಡ್ರಾಮ್, ಬಿ ಎಸ್ ಬಲಶ್ರಾಮ್ ಸಿಂಗ್, ಎಸ್ ಎಚ್ ಚಂದ್ರಶೇಖರ್ ಆರಾಧ್ಯ, ಎಸ್ ಆರ್ ಶಿವಕುಮಾರ್ ಸ್ವಾಮಿ, ಕುಮುದಾ, ಜಿ ಪದ್ಮಾ, ರಂಗನಾಥ್ ಎಸ್ಎಲ್, ಎಸ್ ಎನ್ ಜೈಪಾಲ್, ಬಿ ವಿ ಪ್ರಭು, ಎಸ್ ಆರ್ ಶಾಂತರಾಜು ಗೆಲುವು ಸಾಧಿಸಿದರು. ಗೆಲುವು ಸಾಧಿಸಿದವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ, ಶಿರಾನಗರದ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಸುಮಾರು 116 ವರ್ಷ ಇತಿಹಾಸವುಳ್ಳ ಬ್ಯಾಂಕಿಗೆ ಆಗಿದ್ದ ಅನ್ಯಾಯ ಕಾನೂನಿನ ಹೋರಾಟದಲ್ಲಿ ನಮಗೆ ಜಯ ಸಿಕ್ಕಿದೆ. ಅದೇ ರೀತಿ ಕಾನೂನಿನ ಹೋರಾಟದಲ್ಲಿ ಜಯ ಸಿಕ್ಕಿದ ಮೇಲೆ ನಮ್ಮ ಈ ಚುನಾಯಿತ ಎಲ್ಲ 10 ಜನ ಸದಸ್ಯರಿಗೂ ಬಹುಮತ ಬೆಂಬಲ ಸಿಕ್ಕಿದೆ. ಇದೆಲ್ಲ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ಸಿಕ್ಕ ಒಂದು ನ್ಯಾಯ. ಸರ್ವ ಸದಸ್ಯರಿಗೂ ಇವರು ಕೊಡದೇ ಇದ್ದಕ್ಕಂಥ ಒಂದು ಇಂಟಿಮೇಷನ್ನು ಹಾಗೂ ಎಲ್ಲ ಸದಸ್ಯರಿಗೂ ಕೊಡದೇ ಇರ್ತಕ್ಕಂಥ ಈ 5 ಜನರಲ್ ಬಾಡಿಯಲ್ಲಿ ಏನು 3 ಜನರಲ್ ಬಾಡಿ ಅಟೆಂಡ್ ಆಗಬೇಕು ಹಾಗೂ ಈ 5 ಟ್ರಾನ್ಸಾಕ್ಷನ್ ಒಂದು ವರ್ಷಕ್ಕೆ ಏನು ಮಾಡಬೇಕು ಅದನ್ನು ಎಲ್ಲ ಸದಸ್ಯರಿಗೂ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ತಿಳಿಸಿದ್ದಿದ್ರೆ ಇವತ್ತು ಅವರು ಈ ಸ್ಥಿತಿ ಬರ್ತಿರಲಿಲ್ಲ. ಸೊ ಹಾಗಾಗಿ ನಾವು ಅದನ್ನು ಹೊಡೆದಾಡಿ ಹೈಕೋರ್ಟಿಂದ ಸುಮಾರು 1400 ಜನಕ್ಕೆ ನಮ್ಮ ಏಕ್ಲಾಸ್ ಸದಸ್ಯರಿಗೆ ಮತದಾನ ಹಕ್ಕು ಮತ್ತು ಮತದಾನದಲ್ಲಿ ಪಾರ್ಟಿಸಿಪೇಷನ್ ಮಾಡುವಂಥ ಅವಕಾಶ ತೊಗೊಂಡ್ಬಂದು ಕೊಟ್ವಿ. ನಾವೆಲ್ಲ ನಮ್ಮ ಟೀಮ್ನಲ್ಲಿ ಮಂಜುನಾಥ್, ನಾನು, ತ್ಯಾಗರಾಜಪ್ಪರು, ಮುನೇಶ್ ಪಾಸ್ಟರ್ ಎಲ್ಲ ಸೇರಿ ಅದರಿಂದ ನಮಗೆ ನಮ್ಮ ಬ್ಯಾಂಕಿನ ಎ ಕ್ಲಾಸ್ ಸದಸ್ಯರು ನ್ಯಾಯ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಒಂದು ಬ್ಯಾಂಕ್ ಆದಂಥ ಟೌನ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಕಳೆದ ಸುಮಾರು 15 ವರ್ಷದಿಂದ ಆಡಳಿತ ನಡೆಸ್ತಿದ್ದವರು ಚುನಾವಣೆ ಕಾರಣಕ್ಕೋಸ್ಕರ ಮತದಾರರನ್ನೆಲ್ಲ ಸದಸ್ಯರನ್ನೆಲ್ಲ ತಿರಸ್ಕರಿಸಿ ಕೇವಲ 459 ಮತಗಳಿಗೆ ನಿಲ್ಲಿಸಿದ್ರು. ಅದನ್ನು ಕರ್ನಾಟಕ ಹೈಕೋರ್ಟ್ನಲ್ಲಿ ನಾವು ರಿಟ್ ಪಿಟಿಷನ್ ಫೈಲ್ ಮಾಡಿ ಅದರಲ್ಲಿ ಮತದಾನನ ಹಕ್ಕು ಕೊಡಿಸಿದ್ದೀವಿ ಮಾನ್ಯ ಸದಸ್ಯರಿಗೆ. ಇದೇ ರೀತಿ ಮಾನ್ಯ ಸದಸ್ಯರಿಗೆ, ಸಾಮಾನ್ಯ ಸದಸ್ಯರು ಬ್ಯಾಂಕಿಗೆ ಒಳಗೆ ಬಂದು ಹೋಗೋಂಗೆ ಮಾಡೋದಕ್ಕೆ ನಾವೆಲ್ಲ ನಮ್ಮ ಆಡಳಿತ ಮಂಡಳಿಯಿಂದ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ವಿ. ಇತಿಹಾಸವುಳ್ಳ ನಮ್ಮ ಟೌನ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಆದಂತಹ ಒಂದು ದೊಡ್ಡ ಪ್ರಮಾದ ಏನು ಅಂತಂದರೆ, ಈ ಟೌನ್ ಬ್ಯಾಂಕಿನಲ್ಲಿ 459 ಷೇರುಗಳು ಏನು ಅಂತಂದರೆ ಮತದಾರರ ಹಕ್ಕನ್ನು ಕಿತ್ಕೊಂಡಿದ್ರು ನಮ್ಮ ಹಿಂದಿನ ಆಡಳಿತ ಮಂಡಳಿ. ಆ ಹಕ್ಕನ್ನೆಲ್ಲ ಕೊಡಿಸಿ ಈ ನಮ್ಮ ಜಯ ಮತದಾರರ ಜಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೂ ಮತದಾರರಿಗೆ ನಾನು ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ನೀವು ನಮ್ಮ ಜಯ ಮತದಾರರ ಜಯ ಅಷ್ಟೇ, ನಮ್ಮ ಎ ಶೇರ್ ಮೆಂಬರ್ಸ್ನ ಜಯ. ಎಲ್ಲ ಮತದಾರರಿಗೆ, ಇದನ್ನು ಸಹಕರಿಸಿದಂತಹ ಎಲ್ಲ ಮಾನ್ಯ ಮಿತ್ರರಿಗೆ ವಂದಿಸ್ತಾ ನಾನು 2 ಮಾತು ಮಾಡಲಿಕ್ಕೆ ನಾನು ಇಚ್ಛೆಪಡ್ತೇನೆ. ನಾನು ಸಿಟ್ಟಿಂಗ್ ಡೈರೆಕ್ಟರಾಗಿ 15 ವರ್ಷದಿಂದ, ಇದು 1913 ಈ ಕಾನೂನು ಜಾರಿಗೆ ಬಂತು, ಅಮೆಂಡ್ ಮಾಡಿದ್ದು ಆಯಿತು. ಆದರೆ ಇದನ್ನು ಸರಿಯಾದ ರೀತಿಯಲ್ಲಿ ಜನರಿಗೆ, ಅಂದರೆ ಮತದಾರರಿಗೆ ತಿಳಿಸದೇ ಇರತಕ್ಕಂಥದ್ದು ಬ್ಯಾಂಕಿನ ತಪ್ಪು, ಅದು ಒಂದನೇದು. ಇದನ್ನು ನೋಡಿ 459 ಜನ ಸದಸ್ಯರು ಇರತಕ್ಕಂಥದ್ದು ಇವರೇ ಅರ್ಹರು, ಮಿಕ್ಕವರು ಅರ್ಹರಲ್ಲ ಅನ್ನೋ ಥರದಲ್ಲಿ ಹೇಳಿ ಯಾವುದೇ ನ್ಯಾಯಾಲಯಕ್ಕೆ ಹೋದರೂ ಏನೂ ಆಗುವುದಿಲ್ಲ ಅನ್ನೋ ಭರವಸೆಯನ್ನು ಅಧ್ಯಕ್ಷರು ಹೇಳ್ತಾ ಬಂದು ಇವರು ಭಾಳ ಅನ್ಯಾಯ ಆಗಿದೆ ನೋಡಿ ನಾನೇ ನಿರ್ಧರಿಸ್ಬಿಟ್ಟೆ ಈ ಎಲೆಕ್ಷನ್ ಇನ್ನು ಇಲ್ಲದೇ ಬೇಡ ಅಂತೇಳಿ. ಕೆಲವರ ಸ್ನೇಹಿತರ ಒತ್ತಡದಿಂದ ನಾನು ಅನಿವಾರ್ಯವಾಗಿದ್ದಕ್ಕೆ ಸ್ಪರ್ಧಿಸಬೇಕಾಗಿ ಬಂತು. ನಾವೇ ಮೊಟ್ಟ ಮೊದಲನೇದಾಗಿ
ಮಾನ್ಯ ಶ್ರೀಯುತ ಬಲರಾಮ್ ಸಿಂಗ್ ಅವರು ನಾವು ಮಿತ್ರರಾದಂಥ ಮಂಜುನಾಥ್ ಅವರ ಶ್ರಮೆ ಹೇಳ್ತಿರೋದು. ಸಮಯ ಬಹಳ ಕಡಿಮೆ ಇದ್ದುದರಿಂದ ಹೆಚ್ಚು ಮತದಾರರಿಗೆ ನಾವು ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ. ಕಾರಣ ಏನಂತ ಹೇಳಿದರೆ ಎಲ್ಲ ರೆಪ್ಯುಟೇಷನ್ಗಳನ್ನ ಕೋರ್ಟ್ಗೆ ಫೈಲ್ ಮಾಡೇ ತಗೋಬೇಕಾಗಿತ್ತು. ನಾವು ವಕಾಲತ್ಗೆ ಸೈನ್ ಹಾಕ್ಸ್ಕೊಂಡು ಅಲ್ಲೋಗಿ ಮಾಡಿ ಸಾಮು ಆಗೋ ಹೊತ್ತಿಗೆ ಮಂಜಣ್ಣವರು ಅಷ್ಟು ಅತಿ ಶೀಘ್ರವಾಗಿ ತಂದು ಇಷ್ಟು ಜನರಿಗೆ ಮತದಾನದ ಹಕ್ಕನ್ನು ಕೊಡಿಸಿದ್ದಾರೆ. ಅದಕ್ಕೆ ನಾನು ತಮ್ಮೆಲ್ಲರ ಪರವಾಗಿ ಅವರಿಗೆ ಒಂದು ಕೃತಜ್ಞತೆಯನ್ನು ನಾನು ಅರ್ಪಿಸ್ತೇನೆ. ಎರಡನೆಯದಾಗಿ ಇನ್ನು ಮುಂದೆ ಈ ಥರ ಆಗದ ಹಾಗೆ ದೊಡ್ಡದಾಗಿ ಏನು ವಿಷಯಗಳು ತಿಳಿಸ್ಬೇಕು ಎಲ್ಲ ಮತದಾರರಿಗೆ ಪತ್ರಗಳ ಮೂಲಕವಾಗಲಿ ಮತ್ತೊಂದರ ಮೂಲಕ ಮೂಲಕವಾಗಲಿ ಜನರು ಎಲ್ಲ ತಿಳಿಸಿದರೆ ನನಗೆ ಅನ್ನಿಸ್ತದೆ ಹೆಚ್ಚಿನ ಮತದಾರರು ಭಾಗವಹಿಸ್ತಾರೆ ಬ್ಯಾಂಕಲ್ಲಿ ಅಥವಾ ಮೋರ್ ಜನರಲ್ ಬಾಡಿ ಇರ್ಬೋದು ಅಥವಾ ಬ್ಯಾಂಕಲ್ಲಿ ಕರೆಸ್ಪಾಂಡೆನ್ಸ್ ಮಾಡ್ತಕ್ಕಂಥದ್ದಿರ್ಬೋದು. 5 ಬಾರಿ ಆಗಲಿ 6 ಬಾರಿ ಆಗಲಿ ಮಾಡ್ತಾ ಹೋದಾಗ ಇಂಥದ್ದು ಆಗೋದಿಲ್ಲ ಅಂಥೇಳಿ. ಶಿರಾನಗರದ ಟೌನ್ ಬ್ಯಾಂಕ್ ಸುಮಾರು 115 ವರ್ಷದ ಇತಿಹಾಸ ಇದೆ. ಅದರಲ್ಲಿ 7,000 ಜನ ಸದಸ್ಯರಿದ್ದಾರೆ. ಒಂದು ಲೆಕ್ಕ 7,000 ಜನ ಸದಸ್ಯರಿದ್ದಾರೆ, ಅರ್ಹ ಸದಸ್ಯರು 7,000 ಜನ. ಅದನ್ನು ನಾವು ಈ ಆಡಳಿತ ಮಂಡಳಿ ಏನು ಮಾಡಿದೆ, 459ಕ್ಕೆ ಮೊಟಕಗೊಳಿಸಿ ಅವರು ಅಷ್ಟೇ ಜನ ಅರ್ಹರು, ಉಳಿದವರು ಅನರ್ಹರು ಅಂತೇಳಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಅದು ಯಾವುದು ಡೈರೆಕ್ಷನ್ ಈ ಥರ ಚುನಾವಣೆ ಇದ್ರದ್ದು ಅಥವಾ ರಿಸರ್ವ್ ಬ್ಯಾಂಕ್ ಸರ್ಕಾರಿ ಆದೇಶನ ಯಾವುದೋ ಒಂದು ಆದೇಶದಿಂದ ನೀವು ಅರ್ಹತೆ ಇಲ್ಲ ನಿಮಗೆಲ್ಲ. ಅದಕ್ಕೆ ಕಾರಣ ಏನು, ತಾವು 3 ಜನರಲ್ ಬಾಡಿ ಮೀಟಿಂಗ್ಗೆ ಬಂದಿಲ್ಲ ಅಂದರೆ ನೀವು ಅನರ್ಹರು. ನೀವು 5 ಟ್ರಾನ್ಸಾಕ್ಷನ್ನಲ್ಲಿ ಮಿನಿಮಮ್ 500 ರೂಪಾಯಿಗಿಂತ ಕಡಿಮೆ ಹಣ ನಿಮ್ಮ ಖಾತೆಯಲ್ಲಿದ್ದಾಗ ನೀವು ಅದಕ್ಕೆ ಅರ್ಹರಲ್ಲ ಅನ್ನೋ ಒಂದು ಕಾರಣ ತೋರಿಸಿ 7,000 ಶೇರ್ ಹೋಲ್ಡರ್ನ 459ಕ್ಕೆ ನಿಲ್ಲಿಸಿದ್ದಾರೆ. ಇದರಿಂದ ನಮ್ಮ 115 ವರ್ಷ ಇತಿಹಾಸ ಇರೋಂಥ ಈ ಬ್ಯಾಂಕಿಗೆ ನಮ್ಮ ಸದಸ್ಯರಿಗೆ ಶೇರ್ ಹೋಲ್ಡರ್ಗಳಿಗೆ ಅವಮಾನ ಮಾಡಿದಂಥ ಆಗಿದೆ. ಈಗ ಅವರಿಗೆಲ್ಲ ಅವ್ರ 459 ಮತ ಇದ್ದಾಗ ನಮಗೂ ಚುನಾವಣೆ ನಿಲ್ಲಕ್ಕಾಗಲಿ ಅಥವಾ ಮತ ಹಾಕೋಕ್ಕಾಗಲಿ ನಮಗೂ ಅರ್ಹತೆ ಇರಲಿಲ್ಲ. ಈಗ ಕೃಷ್ಣ ಪರಮಾತ್ಮನಂತೆ ಬಲರಾಮ್ ಸಿಂಗ್ ಬಂದ, ಅದಕ್ಕೆ ಸರಿಯಾಗಿ ಅರ್ಜುನನಂತೆ ನಮ್ಮ ಪಿ ಆರ್ ಮಂಜುನಾಥರವರು ಅವ್ರ ಜೊತೆಯಲ್ಲಿ ಸೇರಿಕೊಂಡು ನಮಗೆ ಒಂದು ಧೈರ್ಯ ತಂದುಕೊಟ್ರು. ಯಾವುದೇ ಕಾರಣವಾಗಲಿ ನಾವು ನಿಮಗೆ ಮತ ಚಲಾಯಿಸಿಕ್ಕೆ ನಿಮ್ಮನ್ನು ಓಟು ನೀವು ಕ್ಯಾಂಡಿಡೇಟ್ ಹಾಕೋಕ್ಕೆ ಅವಕಾಶ ಮಾಡಿಕೊಡ್ತೇವೆ ಅಂತ ಪ್ರಮಾಣ ಮಾಡಿ ಹೋಗಿ ಅವರಿಬ್ಬರು ಅರ್ಜುನ ಮತ್ತು ಕೃಷ್ಣ ಹೋಗಿ ಕೋರ್ಟಿಂದ ಆದೇಶ ತಂದುಕೊಟ್ರು. ಮೊದಲನೇದಾಗಿ 362 ಆದೇಶ, ಮೊದಲನೇದಾಗಿ 362 ಮತಗಳನ್ನ ತಂದುಕೊಟ್ರು. ಅದರಲ್ಲಿ ನಾವು ಚುನಾವಣೆಗೆ ನಿಲ್ಲಕ್ಕೆ ಅರ್ಹತೆ ಸಿಕ್ತು, ಹಾಗಾಗಿ ನಾವು ಚುನಾವಣೆಗೆ ನಿಂತೀವಿ. ಆಮೇಲೆ 2ನೇ ಸಾರಿ 1,000 ಚಿಲ್ಲರೆ ಮತಗಳನ್ನ ಮತದಾರರಿಗೆ ತಂದುಕೊಟ್ರು. ಹೀಗಾಗಿ 1,600 ಪ್ಲಸ್ ಅವರು ತಂದಿದ್ದು ಹಳೆ ಇದ್ದಿದ್ದು 400 459 ಸೇರಿ 2,038 ಓಟಾದು. ಇವತ್ತು 2,038 ಜನಕ್ಕೆ ವೋಟ್ ಮಾಡಲಿಕ್ಕೆ ಅವಕಾಶ ತಂದುಕೊಟ್ಟ ನಮ್ಮ ಬಲರಾಮ್ ಸಿಂಗ್ ಮತ್ತು ಪಿ ಆರ್ ಮಂಜೂರ್ ಅವರಿಗೆ ಎಲ್ಲ ನಮ್ಮ ಟೌನ್ ಬ್ಯಾಂಕ್ ಸದಸ್ಯರ ಪರವಾಗಿ ನಾನು ಅವರಿಗೆ ಗೌತ್ರೋತವಾದ ವಂದನೆಯನ್ನು ಅರ್ಪಿಸಕ್ಕೆ ಇಷ್ಟಪಡ್ತೇನೆ. ಇದು ಅವರು ತಂದುಕೊಟ್ಟಿದ್ದಲ್ಲ, ನಮ್ಮ ಮತದಾರರಿಗೆ ನಮ್ಮ ಶೇರ್ ಹೋಲ್ಡರ್ಸ್ಗೆ ಒಂದು ಅತ್ಯಂತ ಗೌರವ ಸೂಚಕವಾದ ಕೆಲಸ ಮಾಡಿಕೊಟ್ಟಿದ್ದಾರೆ ಅನ್ನೋದಕ್ಕೆ ನಾನು ಆ ಭಾವನೆಯಿಂದ ಅವ್ರನ್ನ ಇನ್ನೊಂದು ಬಾರಿ ವಂದಿಸ್ತೀನಿ. ಒಟ್ಟಾರೆ ಹೇಳಬೇಕು ಅಂದರೆ ಇನ್ನು ಮುಂದೆ ಈ ರೀತಿ ಈ ಏನೇ ವಿಚಾರಗಳು ಸರ್ಕಾರದಿಂದ ಆದೇಶ ಬರಲಿ, ರಿಸರ್ವ್ ಬ್ಯಾಂಕ್ ಡೈರೆಕ್ಷನ್ಸ್ ಇರಲಿ, ಅದನ್ನು ನೇರವಾಗಿ ಇಲ್ಲ ಜನರಲ್ ಬಾಡಿ ಬುಕ್ಕಲ್ಲೋ ಅಥವಾ ಒಂದು ನೋಟಿಸ್ ಬೋರ್ಡ್ಗೆ ಹಾಕಿ ಕರಪತ್ರ ಹಂಚಿ ಆಟೋದಲ್ಲಿ ಅನೌನ್ಸ್ ಮಾಡೋದು ಅಥವಾ ಸರ್ಕಾರ ಈಗ ಒಂದು ಅಥೆಂಟಿಕೇಟೆಡ್ ಬೇಕು ಅಂದರೆ ಎಲ್ಲಿ ನನಗೆ ಕೊಟ್ಟಿಲ್ಲ ಅಂತ ಕೆಲವರು ಹೇಳ್ಬೋದು. ರಿಜಿಸ್ಟ್ರ್ ರಿಪೋರ್ಟ್ಸ್ ಕಳಿಸ್ಬಿಟ್ರೆ ಯಾರೂ ನಿಮ್ಮನ್ನು ಬ್ಲೇಮ್ ಮಾಡೋ ಅವಕಾಶ ಇರಲ್ಲ. ಇದನ್ನು ನೀವು ಸಣ್ಣ ತಪ್ಪು ಮಾಡಿಕೊಂಡು ಇವತ್ತು ನೀವೇ ಅದನ್ನು ಪಶ್ಚಾತ್ತಾಪ ಪಡ್ತಿದ್ದೀರ ಅನ್ನೋದು ನನಗೆ ಅನಿಸಿದೆ. ಇನ್ನು ಮುಂದಾದರೂ ನಾವು
ಈ ಒಂದು ಮಂಡಳಿಯ ಈ ಒಂದು ಬ್ಯಾಂಕ್ನಲ್ಲಿ ಯಾವುದೇ ಇಂಥ ಐತರ ಘಟನೆಗಳು ಅವ್ಯವಹಾರಗಳು ನಡೆದಂತೆ ನೋಡ್ಕೊಳ್ತೀವಿ ಅಂತ ಭರವಸೆ ಇಟ್ಟು ಎಲ್ಲ 7,000 ಜನ ಟೌನ್ ಬ್ಯಾಂಕ್ ಸದಸ್ಯರಿಗೂ ನಮಸ್ಕರಿಸ್ತಾ ಸರ್ ಹೈಯೆಸ್ಟ್ ಓಟ್ ತಗೊಂಡಿದ್ದಾರೆ ಹೆಂಗೆ ಪ್ರಾಮಾಣಿಕವಾದ ಮನುಷ್ಯ ಅದಕ್ಕೋಸ್ಕರ ಪ್ರಾಮಾಣಿಕವಾದ ಮನುಷ್ಯ ಏನೋ ಜನಗಳ ಅಭಿಮಾನದಿಂದ ನಾನು ಹೈಯೆಸ್ಟ್ ಓಟ್ಗಳು ತಗೊಂಡಿದ್ದೀನಿ. ಟೌನ್ ಕೋಆಪರೇಟಿವ್ ಬ್ಯಾಂಕಿನ ಮತದಾರರು ಇವತ್ತು ನಮ್ಮ ಗುಂಪಿಗೆ ಹೆಚ್ಚಿನ ಬೆಂಬಲವನ್ನು ನೀಡಿ ಬಹುಮತ ಬರೋದಕ್ಕೆ ಕಾರಣ ಮಾಡಿ ಮತ ನೀಡಿರ್ತಕ್ಕಂಥ ಎಲ್ಲ ಮತದಾರರಿಗೆ ಮೊದಲನೇದಾಗಿ ಒಬ್ಬ ಹಿರಿಯ ಸಹಕಾರಿಯಾಗಿ ಎಲ್ಲರಿಗೂ ಅಭಿನಂದಿಸ್ತಾ ಇದ್ದೇನೆ. ಹಿರಿಯರಾದ ಎಸ್ ಎನ್ ಕೃಷ್ಣಯ್ಯನವರು ನಮ್ಮ ಪ್ರೊಫೆಸರ್ ಹೊನ್ನೇಶ್ ಸವಿಸ್ತಾರವಾಗಿ ಹೇಳಿದ್ದಾರೆ ಬ್ಯಾಂಕಿನ ಸಮಸ್ಯೆ ಅದು ಆಗುವುಗಳೆಲ್ಲ. ಆಮೇಲೆ ತ್ಯಾಗರಾಜಪ್ಪ ಅವರು ಅದಕ್ಕೆ ಏನೇನು ನಾವು ಕಷ್ಟಪಟ್ವಿ ಏನು ಮಾಡಿವಿ ಅದಕ್ಕೋಸ್ಕರ ನಮ್ಮ ಮಂಜಣ್ಣರು ನಾನು ಶ್ಯಾಮಣ್ಣರು ಏನು ಸಮಯ ಪಟ್ಟು ಅಂತ ಎಲ್ಲ ಹೇಳಿದ್ದಾರೆ. ಸರ್ ಈಗ 7,000 ಚಿಲ್ಲರೆ ಮತ ಇತ್ತು, ಅದರಲ್ಲಿ 459 ಕ್ವಾಲಿಫೈ ಮಾಡಿದ್ರು, ಅದು ಸರಿ ಇಲ್ಲ ಅಂತ ಕೋರ್ಟ್ಗೆ ಹೋಗ್ಬಿಟ್ಟು ನೀವು ಎಲ್ಲ ತೊಗೊಂಬಂದ್ರಿ. ಆದರೂ ಕೆಲವು ಜನಗಳು ಕಾಲಾವಕಾಶದಿಂದ ತರೋಕ್ಕಾಗಿಲ್ಲ, ಅದೆಲ್ಲ ಮಿಸ್ ಆಗಿದೆ, ಅಷ್ಟೊಂದು ಜನ ತರೋಕ್ಕಾಗಿಲ್ಲ. ಈಗ ಅಷ್ಟು 5,000 ಜನ ಕನ್ಯೆ ಆಗಿದೆಯಲ್ಲ, ಅವ್ರಿಗೆ ಏನಾದರೂ ಒಂದು ಇದನ್ನು ಹೇಳಬೇಕು. 5,000 ಜನ ಓಟಿಂಗ್ ಈ ಓಟಿಂಗ್ ಅರ್ಹತೆ ಏನು ಮತದಾನದ ಹಕ್ಕು ಕಳ್ಕೊಂಡಿದ್ರು 5,000 ಜನ, ಆ ಜನಕ್ಕೆ ಮುಂದಿನ ದಿನಗಳಲ್ಲಿ ಈ ರೀತಿ ತಪ್ಪಾಗದಾಗೆ ಪ್ರತಿಯೊಬ್ಬ ಸದಸ್ಯನಿಗೂ ರಿಜಿಸ್ಟರ್ ಪೋಸ್ಟ್ ಮೂಲಕ ತಿಳಿಸಿ ಕಾನೂನು ಏನು ಮಾಡಿದೆ ಸರ್ಕಾರ ಅದರಂತೆ ನೀವು ಪರಿಪಾಲಿಸಿದ್ರೆ ನಿಮ್ಮ ಮತದಾನದ ಹಕ್ಕು ಮತ್ತು ನಿಮ್ಮ ಪ್ರತಿಯೊಂದು ಬ್ಯಾಂಕಿನ ಸವಲತ್ತು ಸಿಗ್ತದೆ ಅಂತ ಹೇಳಿ ಒಂದು ಕನ್ಫರ್ಮೇಶನ್ ಕೊಡ್ತೀನಿ ನಾನು. ಯಾಕಂದ್ರೆ ಅವ್ರಿಗೆ ಅಷ್ಟೇ ನೋವಾಗಿ 100% ಸರ್ ಇವತ್ತು ಇವತ್ತು ಬೆಂಗಳೂರಿಂದ ಹೆಣ್ಮಕ್ಳು ಬಂದರು, ತುಂಬಾ ನೋವುತ್ತಿದ್ರು, ತುಂಬಾ ನೋವುತ್ತಿದ್ರು. ಹೌದು ಸರ್, ತುಂಬಾ ನೋವುತ್ತಿದ್ರು. ಒಂದು ಎರಡನೇದು ಇದು ಪರ್ಸನಲ್ ಆದರೂ ಹೇಳ್ತೀನಿ ನಾನು, ಹೋದ ಸರ್ತಿ ನಾನು ನನ್ನ ಟೀಮ್ ಬಂದರೆ ನಾನು ಕಂಟಿನ್ಯೂ ಆಗ್ತೀನಿ, ಇದನ್ನು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ನನ್ನ ಟೀಮ್ ಬರಲಿಲ್ಲ, ಅವಾಗ ರಾಜೀನಾಮೆ ಕೊಟ್ಟೆ. ನಮ್ಮ ಹಿರಿಯರ ಸಹಕಾರಿ ದೃಢರಾದ ಎಸ್ ಎನ್ ಕೃಷ್ಣರು ಮಂಜುನಾಥ್ ಅವರು ಭಾಳ ನನ್ನ ಮೇಲೆ ಗಲಾಟೆ ಮಾಡಿದ್ರು. ಈಗ ನಿನ್ನೆ ಕೂಡ ಇದೇ ಥರ ಮಾತು ನಡೆದಿದೆ. ಶಿವಕುಮಾರ ಸ್ವಾಮಿಗಳು ಅವ್ರು ನಮ್ಮ ಒಳ್ಳೆ ಸ್ನೇಹಿತರು, ಅವರು ನನ್ನ ಟೀಮ್ ಬರಲಿಲ್ಲ, ನಾನು ರಾಜೀನಾಮೆ ಕೊಡ್ತಿದ್ರು, ಅವ್ರು ರಾಜೀನಾಮೆ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ. ಈಗ ನೆಕ್ಸ್ಟ್ ಅಧ್ಯಕ್ಷರು ಯಾರು? ಅದರಲ್ಲಿ ಮನುಷ್ಯ ನಮ್ಮಲ್ಲಿ ಅಧ್ಯಕ್ಷರು ಯಾರಾಗಬೇಕು ಅಂತ ಯಾರಿಗೂ ಒಂದು ಇದಿಲ್ಲ. ನಮ್ಮಲ್ಲಿ ಯಾರಾದರೂ ಅಧ್ಯಕ್ಷರಾದರೂ ಎಲ್ಲರ ಸಮ್ಮತ ಇದೆ. ನಾಯಕತ್ವದಲ್ಲಿ ಮುಂದುವರೆದಿಲ್ಲ, ಎಲ್ಲರೂ ಟೀಮ್ ಅಲ್ಲಿ ಗೆದ್ದಿದ್ರ ಆಮೇಲೆ ಡಿಸೈಡ್ ಮಾಡ್ತೀರಾ? ಈಗ ಸದ್ಯಕ್ಕೆ ಯಾರು ಹೆಸರು ಇಲ್ಲ ಸರ್, ನಮ್ಮಲ್ಲಿ ಸದ್ಯಕ್ಕೆ ಯಾರು ಹೆಸರು ಇಲ್ಲ. ಎಲ್ಲರೂ ಒಮ್ಮತ ಇದೆ. ಈಗ ಇರೋರು 10 ಜನನು ಅಧ್ಯಕ್ಷರು ಅಂತ ತಿಳ್ಕೊಂಡಿದ್ದೆ. ಯಾರು ಬೇಕಾದ್ರೂ ಪರವಾಗಿ ನಾವು 100% ಕೆಲಸ ಮಾಡ್ತೀವಿ ಸರ್. ಬೇಕಾದ್ರೆ ನಾವು ಯಾರೋ ಅಧ್ಯಕ್ಷರ ಆಕಾಂಕ್ಷಿ ಅಂತ ನಾವು ಇದುವರೆಗೂ ಹೇಳ್ಕೊಂಡಿಲ್ಲ. ನಮ್ಮ ಟೀಮಿಗೆ ಮತ ಹಾಕಿ ಗೆಲ್ಲಿಸ್ಕೊಡಿ, ಮುಂದೆ ಪ್ರಗತಿಪರದತ್ತ ಬ್ಯಾಂಕನ್ನು ತೊಗೊಂಡೋಗ್ತೀವಿ. ಮುಂದೆ ಆಮೇಲೆ ಇನ್ನು ನಮ್ಮ ಮುಂದೆ ಆಲೋಚನೆಗಳಿವೆ, ಬ್ಯಾಂಕ್ಗಳ ಬ್ರಾಂಚಸ್ಗಳು ಮಾಡಬೇಕು, ಅದನ್ನೆಲ್ಲ ಮಾಡಬೇಕು ಅಂತ ನಾವು ನಮ್ಮ ಟೀಮು ಏನು ಅಂದ್ಕೊಂಡಿದ್ವು. ಮುಂದಿನ ಜನತೆಗೆ ಅಂದರೆ ಮತದಾರರುಗಳು ಐ ಮೀನ್ ಸಿರಾ ಜನತೆಗೆ ಕೆಲಸಗಳನ್ನು ಒಂದು 50-60 4-5 ಬ್ಯಾಂಕ್ ಮಾಡಿದರೆ ಒಂದು 50-60 ಜನಕ್ಕೆ ಕೆಲಸ ಸಿಕ್ಕಿರೋದು ಸಿರಾ ತಾಲೂಕಿನ ಜನಕ್ಕೆ. ಅದು ಅದನ್ನು ಮಾಡಲಿಕ್ಕಾಗಲಿಲ್ಲ, ಮಾಡೋದಕ್ಕೆ ಬಿಡಲಿಲ್ಲ. 15 ವರ್ಷದಿಂದ RBI ರೂಲ್ಸು ಅದೇ ಬರೀ ಇದನ್ನೇ ಹೇಳ್ಕೊಂಬಂದರು ಸರ್. RBI ರೂಲ್ಸ್ ಮಾಡಿದ್ರು ನಮ್ಮ ಒಳ್ಳೇದಕ್ಕೆ, ಬ್ಯಾಂಕ್ಗಳು ಹಿಡಿತ ಇಟ್ಕೋಬೇಕು ಅಂತ RBI ರೂಲ್ಸ್ ಮಾಡಿದೆ, ಅದನ್ನು ನಾವು ಸರಿಯಾಗಿ ತೊಗೊಂಡು ಹೋಗ್ಬೇಕು. ಅದು ಬಿಟ್ಬಿಟ್ಟು RBI ರೂಲ್ಸ್ ಮಾಡಿದೆ ಅಂತ ಬ್ಯಾಂಕಿನ ಶತಮಾನಸೋ ಮಾಡಲಿಲ್ಲ, RBI ರೂಲ್ಸ್ ಮಾಡಿದೆ ಅಂತ ಹೇಳಿ 7 ಬ್ರಾಂಚ್ ಓಪನ್ ಮಾಡಲಿಲ್ಲ. ಇದೆಲ್ಲ ತಪ್ಪುಗಳು ಸರ್ ಅವ್ರದ್ದು. ಜಯ ಸಂದಿರೋದು ನಮ್ಗಲ್ಲ, ಇದು ನಮ್ಮ ಸದಸ್ಯರಿಗೆ, ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ತೀವಿ. 2005 ಇವತ್ತಿನವರೆಗೆ ಆಯ್ತು, ಯಾವುದೇ ಸರ್ಕಾರದ ಸರ್ಕ್ಯುಲರ್ ಆಗಿರ್ಬೋದು, RBI ಡೈರೆಕ್ಷನ್ಸ್ ಇರ್ಬೋದು, ಯಾವುದನ್ನು ಒಂದು ನೋಟಿಸ್ ಬೋರ್ಡ್ಗೂ ಹಾಕಲ್ಲ, ಯಾವ ಡೈರೆಕ್ಟ್ರಿಗೂ ಒಂದು ಸರ್ಕ್ಯುಲೇಷನ್ ಅಥವಾ ಅಲ್ಲಿ ಸೂಟ್ ಕೇಸ್ನಾಗ ಇಕ್ಕೊಂಡು ಅಲ್ಲಿ MD ಕೊಡ್ತಾರೆ ಹೊರತು ಒಬ್ಬ ಡೈರೆಕ್ಟ್ರ್ ನೋಡ್ತಾನೆ ಅಂದ್ರೆ ಕೊಡಲ್ಲ, ಬೇರೆ ಟೈಪ್ ಮಾಡಿಸ್ತಾರೆ. ಈವನ್ನ ಕಾಂಪೌಂಡ್ ಮಾಡೋಕ್ಕೆ 1 ವರ್ಷ ತಗೊಂಡು ಟೌನ್ ಬ್ಯಾಂಕ್ ಕಾಂಪೌಂಡ್ ಅಂತ ನಮಗೆಲ್ಲರಿಗೂ ಗೊತ್ತಿದೆ ಕಾಂಪೌಂಡ್ ಹೆಂಗಿತ್ತು ಅಂತ. ಅದ್ರ ಕೊಟೇಶನ್ 3 ಸಾರಿ ಕರೆದಿದ್ರು, 3 ಸಾರಿನೂ ಚೇಂಜ್ ಮಾಡಿದ್ರು, 3 ಸಾರಿನೂ ಚೇಂಜ್ ಮಾಡಿದ್ರು, ಮಾಡಲೇ ಇಲ್ಲ. ಇದು ಇದು ಯಾವುದೇ ಈಗ RTI ಆಕ್ಟ್ ಇದೆ ನಮ್ಮಲ್ಲಿ
ಸೆಂಟ್ರಲ್ ಗೌರ್ಮೆಂಟ್ ತಂದಿದೆ. ಯಾವ ಪೇಪರ್ಸ್ ಬೇಕಾದರೂ ನಾವು ತಗೋಬೋದು ಆರ್ ಟಿ ಐ ಆ್ಯಕ್ಟಲ್ಲಿ. ಆದರೆ ಇಲ್ಲಿ ನಮ್ಮ ಸಾಮಾನ್ಯ ಡೈರೆಕ್ಟ್ರಿಗೇನೆ ಒಂದು ಪೇಪರ್ ಸಿಗ್ತಿರಲಿಲ್ಲ, ಸರ್ಕಾರದ್ದೇ ಆಗಲಿ ಒಂದು ಆರ್ ಬಿ ಐದೇ ಆಗಲಿ ಒಂದು ಕವರಲ್ಲಿ ನೋಡ್ತಿರಲಿಲ್ಲ. ನಾನು ಸುಮಾರು ಒಂದೂವರೆ ವರ್ಷದಿಂದ ನಾನು ಮೀಟಿಂಗೇ ಬಂದಿರಲಿಲ್ಲ. ಈ ಇದನ್ನು ನೋಡಿ ಬೇಜಾರಾಗಿ ನಿಲ್ಲೋದಕ್ಕೆ ನಿಲ್ಲಬಾರ್ದು ಅಂತ ತೀರ್ಮಾನ ಮಾಡಿದ್ದೆ ನಾನು. ಈ ಘಟನೆ ಏನು ನಡೀತು 459 ಆವಾಗ ಎಲ್ಲರೂ ಫೋನ್ ಮಾಡೋಕ್ಕೆ ನಿಂತ್ಕೊಂಡ್ರು ಎಲ್ಲ ಶಿರಾದ ನಗರ ವಾಸಿಗಳೆಲ್ಲ, ಹಿಂಗಾಗಿದೆ ಸುಮ್ಮನೆ ನೀವು ಕೂತ್ಕೊಂಡ್ರೆ ಆಗಲ್ಲ ಬನ್ನಿ ಬನ್ನಿ ಅಂತ. ಆವಾಗ ಹಿರಿಯರಾದಂಥ ಶ್ಯಾಮ ಇವರು ವನ್ನೇಶ್ ಅಣ್ಣವರು ತ್ಯಾಗಣ್ಣವರು ಇದು ಮಾಡಿರು, ಆ ಇದಕ್ಕೆ ಬಂದ್ವಿ ನಾವಿಬ್ಬರನ್ನ ಅಷ್ಟೇ. ಯಾವುದೇ ಒಂದು ನೋಟಿಸು ಒಬ್ಬ ಡೈರೆಕ್ಟ್ಗೆ ಹೋಗಲ್ಲ. ಕೇಳಿರಿ ವಿನಯ್ ಸಾಹೇಬ್ರು ದಿನ ಮೀಟಿಂಗಿಗೆ ಹೋಗ್ತಾರೆ, ಪ್ರತಿ ಒಂದು ಮೀಟಿಂಗ್ ತಪ್ಪಿಸ್ಕೊಳಲ್ಲ ವಿನಯ್ ಇದ್ದಾರೆ ಅವ್ರಿಗೆ. ಒಂದು ಪೋಸ್ಟ್ ಏನಾದ್ರು ನೋಡಿದ್ದೀವ? ಒಂದೇನಾದರೂ ಹೋಗಲಿ ನೋಟಿಸ್ ಬೋರ್ಡ್ನಾಗ ನೀವು ತಾವ್ಯಾರಾದರೂ ನೋಡಿದ್ದೀರಾ? ಏನು ನೋಡಿಲ್ಲ. ಎಲ್ಲ ಅದನ್ನು ಸರ್ಕ್ಯುಲರ್ನು ಕಳಿಸ್ಬೇಕು. ಆ್ಯಕ್ಚುಲಾಗಿ ಯಾರೇ ಡೈರೆಕ್ಟರ್ ಆಗಲಿ ಒಂದು ನೋಟಿಸ್ ಬೋರ್ಡ್ಗೆ ಹಾಕ್ಬೇಕು ಕಾಪಿನ. ಇದುವರೆಗೂ ಆ ಥರದ್ದು ಯಾರಾದರೂ ಮಾಹಿತಿ ತಗೊಂಡಿದ್ದಾರಾ ಇಲ್ಲಿ ಮೀಟಿಂಗಲ್ಲಿ? ತಗೊಂಡಿದ್ದಾರಾ ಸರ್? ಆಮೇಲೆ ನಾವು ಏನೇ ಡಿಸಿಷನ್ ತಗೊಂಡ್ರು ಅಮೆಂಡ್ಮೆಂಟ್ ಆಗ್ಬೇಕು ಮೀಟಿಂಗಲ್ಲಿ, ಬಾಡಿಯಲ್ಲಿ. ಅದು ಯಾವಾಗುತ್ತೋ ಯಾವಾಗ. ಶತಮಾನೋತ್ಸವದ್ದು ನಾವು ಈಗ ಬಂದಿದ್ದೀವಿ ಹೊಸ್ದಾಗಿ, ಎಲ್ಲ ಆಮೇಲಿಂದ ಡಿಸ್ಕಸ್ ಮಾಡಿಬಿಟ್ಟು ನಮ್ಮ ಆಡಳಿತ ತೀರ್ಮಾನದಲ್ಲಿ ಮಾಡ್ಕೊಂಡು ಮಾಡ್ತೀವಿ. ಸದಸ್ಯರ ಆಸೆ ಏನಿದೆ ಹೇಳ್ಬಿಟ್ಟು ಸದಸ್ಯರ ಬಯಕೆಯಂತೆ ನಾವು ಅದನ್ನು ಆಚರಣೆ ಮಾಡ್ತೀವಿ. ಶಿರಾ ತಾಲೂಕು ಬರಗೂರಿನ ಗ್ರಾಮ ಸಭೆಯಲ್ಲಿ ಪಿಡಿಒ ಸರಿಯಾಗಿ ಅಭಿವೃದ್ಧಿ ಕಾರ್ಯ ಮಾಡುತ್ತಿಲ್ಲವೆಂದು ಸಭಾತ್ಯಾಗ ಮಾಡಿ ಪ್ರತಿಭಟಿಸಿದ ಅಧ್ಯಕ್ಷರು ಹಾಗೂ ಸದಸ್ಯರುಗಳು. ಶಿರಾ ತಾಲೂಕು ಬರಗೂರಿನ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆ ಏರ್ಪಡಿಸಲಾಗಿತ್ತು. ಗ್ರಾಮ ಸಭೆಯಲ್ಲಿನ ನಡವಳಿಕೆಗಳನ್ನು ಪಿಡಿಒ ಪ್ರಸ್ತಾಪಿಸುತ್ತಿದ್ದಂತೆ ಹಿಂದಿನ ಸಭೆಯಲ್ಲಿನ ಪ್ರಸ್ತಾವನೆಗಳ ಅಭಿವೃದ್ಧಿ ಕಾರ್ಯಗಳು ಸರಿಯಾಗಿ ಆಗಿಲ್ಲವೆಂದು ದೂರಿದರು. ಸುಮಾರು 17 ಲಕ್ಷ ರೂಗಳಷ್ಟು ಉದ್ಯೋಗ ಖಾತ್ರಿಯಲ್ಲಿನ ಹಣ ಯಾವುದಕ್ಕೂ ಬಳಸಿಲ್ಲ. ಈ ಹಿಂದೆ ಕಾರ್ಯನಿರ್ವಹಿಸುತ್ತಿದ್ದ ಉದ್ಯೋಗ ಖಾತ್ರಿ ಹಣವೂ ಸಹ ಬಿಡುಗಡೆಯಾಗಿಲ್ಲ. ಪಿಡಿಒ ಆಗಿ ಅಧಿಕಾರ ವಹಿಸಿಕೊಂಡು ಇದುವರೆಗೂ 14ನೇ ಹಣಕಾಸಿನ ಯೋಜನೆಯಲ್ಲಿನ 25 ಲಕ್ಷ ರೂಗಳಷ್ಟು ಹಣದಲ್ಲಿ ಒಂದು ಬಿಡಿಗಾಸು ಅಭಿವೃದ್ಧಿ ಕಾರ್ಯಕ್ಕೆ ಬಳಸಿಲ್ಲ. ಜನರಿಗೆ ನಿವೇಶನ ಖಾತೆ ಮಾಡಲು ಈ ಸ್ವತ್ತು ಮಾಡಿಕೊಡಲು ಸುಮಾರು 6 ರಿಂದ 7 ತಿಂಗಳುಗಳ ಕಾಲ ಸತಾಯಿಸುತ್ತಿದ್ದಾರೆ. ಹಿಂದಿನ ಸಭೆಯಲ್ಲಿ ಚರ್ಚಿಸಿದ ವಿಷಯಗಳ ಅಭಿವೃದ್ಧಿ ಕಾರಣದ ಮೇಲೆ ಸಭೆಗಳನ್ನು ಕರೆಯುವ ಅವಶ್ಯಕತೆ ಇಲ್ಲ. ಜನರಿಂದ ನಾವುಗಳು ಹಿಡಿಶಾಪ ಹಾಕಿಸಿಕೊಳ್ಳುವಂತಾಗಿದೆ. ಇಂತಹ ಅಭಿವೃದ್ಧಿ ಅಧಿಕಾರಿಗಳ ಬಗ್ಗೆ ಮೇಲಾಧಿಕಾರಿಗಳಿಗೆ ದೂರು ನೀಡಿದ್ದರೂ ಸಹ ಯಾವುದೇ ಪ್ರಯೋಜನವಾಗದಿರುವುದು ದುಸ್ಸಂಗತಿ. ಮೇಲಾಧಿಕಾರಿಗಳು ಪಂಚಾಯಿತಿಗೆ ಕಚೇರಿಗೆ ಬಂದು ಉದ್ಯೋಗ ಖಾತ್ರಿ ಕಾಮಗಾರಿಗಳು ಸರಿಯಾಗಿ ಪರಿಶೀಲನೆ ಮಾಡದೆ ಕಚೇರಿಯಲ್ಲಿ ಕಾರ್ಯ ಮುಗಿಸಿಕೊಂಡು ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸುತ್ತಿದ್ದವರನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆಂದು ಆರೋಪಿಸಿದರು. ದಿನಾಂಕ 1/2/2020 ಶಿರಾದ ತಾಲೂಕು ಕಚೇರಿಯಲ್ಲಿ ಮಡಿವಾಳ ಮಾಚಯ್ಯನವರ ಜಯಂತಿಯನ್ನು ಆಚರಿಸುವ ಬಗ್ಗೆ ದಿನಾಂಕ 28/2/2020 ಪೂರ್ವಭಾವಿ ಸಭೆಯನ್ನು ತಹಶೀಲ್ದಾರ್ ನಹೀದ ಜಂಜಂರವರ ನೇತೃತ್ವದಲ್ಲಿ ನಡೆಸಲಾಯಿತು. ದಿನಾಂಕ 1/2/2020 ತಾಲೂಕು ಕಚೇರಿಯಲ್ಲಿ ಮಡಿವಾಳ ಮಾಚಯ್ಯನವರ ಜಯಂತಿಯನ್ನು ಆಚರಿಸುವ ಬಗ್ಗೆ ದಿನಾಂಕ 28/1/2020 ಪೂರ್ವಭಾವಿ ಸಭೆಯನ್ನು ತಹಶೀಲ್ದಾರ್ ನಹೀದ ಜಂಜಂರವರ ನೇತೃತ್ವದಲ್ಲಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಶಿರಾ ತಾಲೂಕು ಮಡಿವಾಳ ಮಾಚಿದೇವ ಸಂಘದ ಅಧ್ಯಕ್ಷರಾದ ಬಿಕೆ ಈಶ್ವರ್, ಗೌರವಾಧ್ಯಕ್ಷರಾದ ಜ್ಞಾನೇಶ್, ಶ್ರೀ ವೀರಗಂಟಿ ಮಡಿವಾಳ ಮಾಚಿದೇವ ಟ್ರಸ್ಟ್ನ ಅಧ್ಯಕ್ಷರಾದ ಎಸ್ಎನ್ ಮಹೇಶ್ ಕುಮಾರ್, ಕಾರ್ಯದರ್ಶಿಗಳಾದ ನಟರಾಜ್, ಭೂತೇಶ್, ಕಲ್ಲಪ್ಪ, ಮಂಜುನಾಥ್, ರಘು, ಕೆಇಬಿ ಮುಂತಾದವರು ಉಪಸ್ಥಿತರಿದ್ದರು. ಶಿರಾ ತಾಲೂಕು ಬುಕ್ಕಾಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಶಿರಾ ತಾಲೂಕು ಬುಕ್ಕಾಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ಫಲಿತಾಂಶ ಪ್ರಕಟಗೊಂಡಿದೆ. ಇದರಲ್ಲಿ ಜಾನ್ಕಲ್ ಗೋವಿಂದರಾಜು, ಬಸವರಾಜ್, ಶ್ರೀರಾಮಯ್ಯ ಕೆಎನ್, ವಿಜಯ್ ಕುಮಾರ್, ಆರ್ ಪಿ ರವಿಕುಮಾರ್, ಆರ್ ಗೋವಿಂದಪ್ಪ, ನಂಚುಂಡಪ್ಪ, ಮಹಾಲಕ್ಷ್ಮಮ್ಮ, ಲಕ್ಷ್ಮಮ್ಮ, ಗಿಡ್ಡಪ್ಪ, ನಾಗರಾಜು, ಕರೆಮಾದನಹಳ್ಳಿ ಲಕ್ಷ್ಮೀ ನರಸಿಂಹಯ್ಯ ಗೆಲುವು ಸಾಧಿಸಿದ್ದಾರೆ. ಶಿರಾ ತಾಲೂಕು ಕಾಮಗೊಂಡನಹಳ್ಳಿಯಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಸಾರಗಾರರ ಕ್ಷೇತ್ರದಿಂದ ಆಯ್ಕೆಗೊಂಡವರಿಗೆ ಅಭಿನಂದಿಸಿದ ಶಾಸಕ ಬಿ ಸತ್ಯನಾರಾಯಣ್ ಹಾಗೂ ಶಿರಾದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜುನಾಥ್. ಜೇದ್ದಾಜೇದ್ದಿನ ಕಣವಾಗಿ ಮಾರ್ಪಟ್ಟಿದ್ದ ಶಿರಾ ತಾಲೂಕಿನ ಕಾಮಗೊಂಡನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಸಾಲಗಾರರ ಕ್ಷೇತ್ರದಿಂದ ಶಿವಾನಂದ್, ಪಿಎನ್ ಗುಂಡಯ್ಯ, ಟಿ ರಾಮಕೃಷ್ಣಪ್ಪ, ಮಹಾಲಿಂಗಯ್ಯ, ನರಸಿಂಹಯ್ಯ, ಓಮನಾಯಕ, ಲಕ್ಷ್ಮಮ್ಮ, ಸಂಚಾಲಪ ಪಿಆರ್ ಮಂಜುಳಾ, ದೇವರಾಜು, ಹೆಚ್ ಸೋಮಯ್ಯ ನಿರ್ದೇಶಕರಾಗಿ ಆಯ್ಕೆಯಾದರು. ಸಾಲಗಾರರ ಅಲ್ಲದ ಕ್ಷೇತ್ರದಿಂದ ಕಾಂತರಾಜು ಗೆಲುವು ಸಾಧಿಸಿದರು. ಶಾಸಕ ಬಿ ಸತ್ಯನಾರಾಯಣ್, ಶಿರಾ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಬಿ ಆರ್ ಮಂಜುನಾಥ್,
ಹೊಸಹಳ್ಳಿ ರಾಮಚಂದ್ರಪ್ಪ ಸೇರಿದಂತೆ ಹಲವರು ಮುಖಂಡರು ವಿಜೇತರಿಗೆ ಅಭಿನಂದನೆ ಸಲ್ಲಿಸಿದರು. ಶಿರಾದ ರೇಣುಕಾ ಮಹಿಳಾ ಮಂಡಳಿ ಅಧ್ಯಕ್ಷರಾದ ರೇಣುಕಾರವರು ನಾರಾಯಣ ಸ್ವಾಮಿ ದೇವಸ್ಥಾನದ ಅರ್ಚಕರಾದ ಸತ್ಯನಾರವರ ಮಗಳಿಗೆ ಹೊಲಿಗೆ ಯಂತ್ರವನ್ನು ನೀಡಿದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.